ನಿಖಿಲ್ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಯಿತು. ಚನ್ನಪಟ್ಟಣದಲ್ಲಿ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ಚನ್ನಪಟ್ಟಣದಲ್ಲಿ ಮತ ಎಣಿಕೆ, ನಿಖಿಲ್ ಕುಮಾರಸ್ವಾಮಿ 128 ಮತಗಳ ಮುನ್ನಡೆ. ಏನ್ ಬೂತ್ ಟು ಬೂತ್, ಬೀದಿಯಿಂದ ಬೀದಿಗೆ, ಹಳ್ಳಿಯಿಂದ ಹಳ್ಳಿಗೆ ಲೆಕ್ಕ ಹಾಕುವಂತ ಪರಿಸ್ಥಿತಿ ಅಂತ ಕಾಣಿಸ್ತಾ ಇದೆಯಪ್ಪ ನನಗೆ. ಚನ್ನಪಟ್ಟಣ ಒಂದೊಂದು ಈ ಬೀದಿ ಯಾರಾಗ್ತಾರೆ, ಆ ಬೀದಿ ಯಾರಾಗ್ತಾರೆ ಗೊತ್ತಿಲ್ಲ, ಯಾರಿಗೆ ಯಾವ ಓಟು ಬಂತು ಗೊತ್ತಿಲ್ಲ. ಏನೋ ಸಾವಿರ, ಒಮ್ಮೆ ಕೂಡ ನಾನು ಚನ್ನಪಟ್ಟಣದಲ್ಲಿ 1000 ಮತಗಳ ಡಿಫ್ರೆನ್ಸನ್ನು ಈಗಲೂ ಓದೋಕ್ಕಾಗಿಲ್ಲ. 126 120 ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ ನೋಡಿ. ಬಹುಶಃ ಇದನ್ನೇ ನಾ ಯೋಗೇಶ್ವರ್ ಅವರು ಧ್ವನಿಸಿದ್ದದ್ದು ಇದೇ ವಿಷಯನ ಗೊತ್ತಿಲ್ಲ. ಗೆಲ್ತೀನಿ, ಮತಗಳಂತರ ಬಹಳ ಕಡಿಮೆ ಆಗುತ್ತೆ. ಈ ಮತ್ತು ಯೋಗೇಶ್ವರ್ ಅವರಿಂದ ಬಂದಿತ್ತಲ್ಲ, ಆಫ್ಟರ್ ಸೆಕೆಂಡ್ ರೌಂಡ್ನ ನೋಡ್ತಾ ಇದ್ದೀವಿ. 128 ಮತಗಳ ಮುನ್ನಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರತಿಷ್ಠೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಡಿ ಸಿ ಎಂ ಅವರ ಸಹೋದರ ಸುರೇಶ್ ಅವ್ರಿಗೂ ಒಂಥರ ಪ್ರತಿಷ್ಠೆಯ ವಿಚಾರ ಇದು. ಜೊತೆಗೆ ಇವರಿಬ್ಬರನ್ನೂ ಬಿಟ್ಟುಬಿಡಿ, ಚನ್ನಪಟ್ಟಣ ಅಂತ ಬಂದಾಗ ಯೋಗೇಶ್ವರ್ ಅವರಿಗೆ ಒಂದು ಪ್ರತಿಷ್ಠೆ ವಿಚಾರ. ಇವಿಎಂ ಮಿಷಿನ್ಸು ಓಪನ್ ಆಗಿದೆ ಅನ್ನುವಂಥ ಮಾಹಿತಿ ಬಂದಿದೆ. ಹಾಗಾಗಿ ಇನ್ನೂ ಭಾಳ ದೂರ ಸಾಗದಿದೆ. ಆರಂಭಿಕ ಹಂತದಲ್ಲಿ ಒಂದು ಶುಭ ಸೂಚನೆ, ತಾಲೂಕಿನ ಜನತೆ ಈ ಬಾರಿ ಒಬ್ಬ ಯುವಕನಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ದೃಢವಾಗಿ ನಂಬಿದ್ದೀನಿ. ಎಷ್ಟು ಅಂತರದಿಂದ ಗೆಲ್ತೀರಾ ಅಂತ ಏನಾದರೂ ಇದೆ? ಹಣೆ ಬರಹ ಭಗವಂತ ಬರೆಯವನು, ಜನನೂ ಹಣೆ ಬರಹ ಇವತ್ತು ಬರೆದಿದ್ದಾರೆ. ಹಾಗಾಗಿ ಮತಗಟ್ಟೆಗಳಲ್ಲಿ ಎಲ್ಲವೂ ಕೂಡ ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ಇಡೀ ರಾಜ್ಯದ ಜನತೆಗೂ ಗೊತ್ತಾಗುತ್ತೆ. ಆರಂಭಿಕ ಮುನ್ನಡೆ ಸಾಧಿಸಿದ್ದಾರೆ ಸರ್ ನಿಖಿಲ್ ಕುಮಾರಸ್ವಾಮಿ. ಆರಂಭಿಕ ಹಂತದಲ್ಲಿ ಮತ ಎಣಿಕೆ ಪ್ರಾರಂಭ ಆಗಿದೆ. ಈ ಒಂದು ಚುನಾವಣೆಯಲ್ಲಿ ಚನ್ನಪಟ್ಟಣದ ಮತದಾರರ ಭಾವನೆಗಳು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನಮಗೆ ಯಾವುದೇ ರೀತಿಯ ಸಂಡೂರ್ ಕಡೆ ಹೋಗೋಣ. ಈಗ ಸಂಡೂರಿನ ಅಪ್ಡೇಟ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಅನ್ನಪೂರ್ಣ ಅವರ ಮುನ್ನಡೆಯಲ್ಲಿದೆ. ಯಾವಾಗಲೂ ಕೂಡ ಇಂಥ ಎಲೆಕ್ಷನ್ಗಳಲ್ಲಿ, ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ಈ ಥರ 1, 2, 3 ರೌಂಡ್ಗಳ ವೇಳೆಗಾಗಲೇ ಕನಿಷ್ಠ ಪಕ್ಷ ಒಂದು 6,000 to 7,000, 8,000 ಲೀಡನ್ನು ನಾವು ನೋಡಿದಾಗ ಒಂದು ಪಿಕ್ಚರ್ ಸಿಗುತ್ತೆ. ಅದರ್ವೈಸ್ ಈ 3 ಅಂಕಿಗಳಲ್ಲೇ ಅಥವಾ 2 ಅಂಕಿಗಳಲ್ಲೇ ಆಟ ಆಡ್ತಾ ಇದ್ದರೆ, 3 ಅಂಕಿ ಅಂದರೆ 1,000 ಒಳಗಡೆ ಒಳಪಟ್ಟಣ ಹೇಳ್ತಾ ಇರೋದು, 1,000 ದಾಟಿಯೂ ಅಲ್ಲ, ಅಷ್ಟು ಒಳಗಡೆ ಇದ್ದಾಗ ಏನು ಬೇಕಾದ್ರೂ ನೋಡಿ. ಅದೇ ನಾನು ಮಹಾರಾಷ್ಟ್ರ ಹೇಳ್ತಾ ಇದ್ದೀನಲ್ಲ ನೋಡಿ, ಕಾಂಗ್ರೆಸ್ ಪ್ಲಸ್ 134, BJP ಪ್ಲಸ್ 137, ಬರೀ 3 ಸ್ಥಾನಗಳ ವಿಚಾರ. ಅದರ್ಸ್ ಕಡೆಯೂ ಗಮನ ಕೊಡಬೇಕು ನಾವಿಲ್ಲಿ. ಅದರ್ಸ್ 16 ಅದರ್ಸು. ಇದು 287 ಕ್ಷೇತ್ರಗಳ ಅಪ್ಡೇಟು ಮತ್ತು ಟ್ರೆಂಡ್ ಸಿಗ್ತಿರೋ ಪ್ರಕಾರ ಮಹಾರಾಷ್ಟ್ರದಲ್ಲಿ. ಇನ್ನೊಂದು ಕಡೆ ಜಾರ್ಖಂಡಲ್ಲಿ ಅಂತ ನೋಡಿದಾಗ ಇಲ್ಲೂ ಕೂಡ ಆಲ್ಮೋಸ್ಟ್ 5 ಸೀಟ್ಗಳು ಆ ಕಡೆ ಈ ಕಡೆ ಆಟ ಆಡ್ತಾ ಇದೆ. ಇಲ್ಲಿ NDA 30 ಇಂಡಿಯಾ 35 ಆಯ್ತು. ಇಲ್ಲಿ ಇಂಡಿಯಾ 35, ಜಾರ್ಖಂಡ್ನಲ್ಲಿ ಇಂಡಿಯಾ ಕೂಟ 35 ಆಯಿತು. ಈ ಹಿಂದೆ ಇದು NDAಯಲ್ಲಿ ಆ ನಂಬರ್ ಬರ್ತಾ ಇತ್ತು ನಮಗೆ, ಅಥವಾ ಈ ಥರದ 5 ಸೀಟ್ಗಳ ಅಂತರವನ್ನು ಕಲರ್ ಅಲ್ಲ ನೋಡಿ, ಇಂಡಿಯಾ ಜಾಗದಲ್ಲಿ 25, 17 ಈ ಥರ ನೋಡ್ತಾ ಇದ್ವಿ ನಾವು. ಇದೀಗ ಅಲ್ಲಿ ಇಂಡಿಯಾ ಜಾಗದಲ್ಲಿ 35 ಆಯ್ತು, ಈಗ NDA ಜಾಗದಲ್ಲಿ 30 ಆಗಿದೆ. ಅದರ್ಸ್ 1ರಲ್ಲಿದ್ದಾರೆ ಗೊತ್ತಿಲ್ಲಪ್ಪ ನಮಗೆ. ಹರಿಯಾಣ ಕೊಟ್ಟಿರೋ ಶಾಕ್ ಆದಮೇಲೆ, ಬದ್ರುದ್ದೀನ್ ಅವರೇ, ಹರಿಯಾಣ ಕೊಟ್ಟಿರೋ ಶಾಕ್ ಆದಮೇಲೆ ಯಾವುದನ್ನು ಕೂಡ, ಮೊದಲೆಲ್ಲ 11:30 to 12 ಅಂತ ಮಾತಾಡ್ತಾ ಇದ್ವಿ ನಾವೇ ಡಿಬೇಟ್ಗಳಲ್ಲೇ ಮಾತಾಡ್ತಾ ಇದ್ದೆ ನಾನು, ಈಗ 3 ಗಂಟೆ ಆದರೂ ಆಗ್ಬೋದು, 4 ಗಂಟೆ ಆದರೂ, ಅಲ್ಲಿವರೆಗೂ ನಾನು ಬಿಟ್ಟಿದ್ದೀನಿ ದಿನೇಶ್ ಅವ್ರು. ಈ ಟ್ರೆಂಡ್ ಬಗ್ಗೆ, ಇದು ಟ್ರೆಂಡು ಈಗ ನಾನು ಆಗಲೇ ಹೇಳಿದ್ದೆ, ಈಗ ನೀವು ತುಂಬ ಅಜಗಜ ಅಂತಾರ ಅಂತ ನಾನು ಹೇಳ್ದಂಗೆ ಆಗಿದೆ. ಯಾಕಂದ್ರೆ ಎಲ್ಲ ಗಜಗಜ ಅಂತಾರೇ ಇವಾಗ, ಇಲ್ಲ ಇಲ್ಲ ಬರೀ ಗಜಗಜ ಅಂತಾರ ಇವಾಗ, ಈಗ ಎಲ್ಲಾ ಕ್ಷೇತ್ರಗಳದ್ದು ಅಪ್ಡೇಟ್ ಮಾಡೋದು ಮತ್ತೆ ಕಲೆಕ್ಟ್ ಮಾಡಿ ಅದನ್ನ ಮಾಹಿತಿ ಹಂಚ್ಕೊಳ್ಳೋದು ಇದರಲ್ಲಿ ಸ್ವಲ್ಪ ಲ್ಯಾಗ್ ಇರುತ್ತೆ. ಅದನ್ನ ಕರೆಕ್ಟ್ ಮಾಡ್ಕೊಳ್ಳಕ್ಕೆ 1 ಅವರ್ ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಓಪನ್ ಆಗಿರ್ಬೋದು ಮೆಷಿನ್ಸ್ಗಳು, ಅದನ್ನ ಅಪ್ಡೇಟ್ ಕೊಡುವಂತದ್ದು ಮತ್ತೆ ಅದನ್ನ ಕಲೆಕ್ಟ್ ಮಾಡಿ ನಾವು ಮಾಧ್ಯಮಗಳಿಗೆ ತರೋದಕ್ಕೆ ಟೈಮ್ ಆಗುತ್ತೆ. ಅಲ್ಲಿ ಒಂದು ಗ್ಯಾಪ್ ಇಡುತ್ತೆ. ಈಗ ಈಗ ಕ್ರಿಕೆಟ್ ಬೆಟ್ಟಿಂಗ್ ಕಟ್ತಾರಲ್ಲ ಆತರ, ಸ್ಟೇಡಿಯಂ ಒಳಗೆ ಕೂತ್ಕೊಂಡು ಒಬ್ಬ ಕಟ್ತಾ ಇರ್ತಾನೆ, ಅಲ್ಗೂ ಹೊರಗಡೆಗೂ ಒಂದು ವೋಟ್ ಸಿಗ್ತಾ ಇದೆ ನಮ್ಗೆ. ಇದೀಗ ವೋಟ್ಗಳ ವಿಚಾರ ಸಿಗ್ತಾ ಇದೆ ಇಲ್ಲಿ. ವೋಟ್ ಅಪ್ಡೇಟ್ ಮಾಡ್ಬಿಡ್ತೀನಿ ನಾನು, ವೋಟ್ ಎಕ್ಸಾಕ್ಟ್ ಎಷ್ಟೆಷ್ಟು ವೋಟ್ ಈ ಎಣಿಕೆಗಳಲ್ಲಿ ನಮ್ಗೆ ಸಿಗ್ತಾ ಇದೆ ಅಂತೇಳಿ. ಚನ್ನಪಟ್ಟಣ 240, 120 ಯೋಗೇಶ್ವರ್, ಇನ್ ಫೇವರ್ ಆಫ್ ಯೋಗೇಶ್ವರ್ 120 ಬರ್ತಾ ಇದೆ ಇಲ್ಲಿ. 10,665 ಭರತ್ ಬೊಮ್ಮಾಯಿ ಇದ್ದಾರೆ ಅಲ್ಲಿ, 10,665 ಭರತ್ ಬೊಮ್ಮಾಯಿ ಇದ್ದಾರೆ. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ನಾವು ಅವ್ರಿಗೆ ಅದೇ ಕಾಂಪಿಟೇಟರ್ ಆಗಿರ್ತಕ್ಕಂತಹ ಯಾಸಿರ್ ಖಾನ್ ಪಟ್ಟಣ ಅವರ ಅಪ್ಡೇಟನ್ನು ಕೂಡ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. 9,855
ಒಂದೊಂದು 1,000 ಮತಗಳ ಅಂತರ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡು ಹತ್ತಿರ ಹತ್ತಿರ ಇಲ್ಲಿ 2,000 ಮತಗಳ ಅಂತರ ನಮಗೆ ಬಳ್ಳಾರಿಯಲ್ಲಿ ಸಿಗ್ತಾ ಇದೆ. ಆದರೆ ಚನ್ನಪಟ್ಟಣ ಅಂತ ಬಂದಾಗ ಕೆಲವೇ ಕೆಲವು 128, 120, 135 ಈ ಮತಗಳ ಅಂತರ ನೋಡ್ತಾ ಇದ್ದೀವಿ ನಾವು. ಮೇಡಮ್, ನಿಮ್ಮ ಕ್ವಿಕ್ ರಿಯಾಕ್ಷನ್ ಮೇಡಮ್, ನಿಮ್ಮದು ಚನ್ನಪಟ್ಟಣ ಓಡಾಡಿರ್ತಕ್ಕಂಥವ್ರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಂಪಿ ಆಗಿದ್ದಂತವರು, ಒಂದು 2-3 ಅಂಶಗಳನ್ನ ಚರ್ಚೆ ಮಾಡಬೇಕು. ಪ್ಯೂರ್ಲಿ ಈಗ ಎಲೆಕ್ಷನ್ ಗಳಲ್ಲಿ ಬರ್ಬೋದು, ಜೆಡಿಎಸ್ ಗೆ ಮತ್ತು ಎನ್ಡಿಎ ಗೆ ಇದ್ದ ಅಡ್ವಾಂಟೇಜಸ್. ಓಕೆ, ನೋಡಿ, ಬಿಜೆಪಿ ಅವರು ಪಾರ್ಟಿ